ಕಾರ್ ಪಾಸ್ ಮಾಡಕ್ಕೆ ಕರಗಿಸ್ತಾ ಇದ್ದಾರೆ ಕಾರ್ ಇವ್ರು ಹೋಗೋಷ್ಟೊಳಗೆ ಒಂದು ಅರ್ಧ ಕರ್ಗೋಗ್ತದೆ ಈಗ ಇನ್ನೊಂದು ಒಂದೂವರೆ ವರ್ಷ ಇರಬೇಕು ಮುಗಿ ಹೋಗ್ತಾರೆ ಮನೆಗೆ ಅದನ್ನ ಹೇಳಿದ್ನಲ್ಲ ಇವ್ರು ಮುಗೀತು ಅಲ್ಲಿಗೆ ಅದು ಇನ್ನೇ ಇನ್ಯಾರೋ ಬರ್ತಾರೆ ಆ ಸಂಕಷ್ಟ ಇವ್ರಿಗೆ ಒಂದುವ ಲಕ್ಷ ಸಂಬಳ ಬರ್ತದೆ ರಿಟೈರ್ಡ್ ಆದರೂ ಒಂದು 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 ಎಂಬತ್ತು ಸಾವಿರ ಒಂದು ಲಕ್ಷ ಬರ್ತದೆ ಫಂಕ್ಷನ್ನೇ ಒಂದು ಲಕ್ಷ ಬರ್ತದೆ ಇವ್ರಿಗೆ ಜಾಲಿಗೆ ಜೀವನ ಮಾಡ್ತೀರಿ ನೀವು ಹೆಂಡತಿ ಮಕ್ಳ ಜೊತೆ ಮಕ್ಕಳ ಜೊತೆ ಮತ್ತು ಅಲ್ಲಿ ಕೆಲಸ ಮಾಡೋ ಕತೆ ಏನಾಗಬೇಕು ವಿದ್ಯಾರ್ಥಿ ಬದುಕಿ ಇದು ನಮ್ಮ ಕಾಳಜಿ ಅಷ್ಟೇ ನಿಮ್ಮ ಮೇಲೆ ನಾವು ಆರೋಪ ಮಾಡಿಬಿಟ್ಟು ನಾನು ಏನಿಲ್ಲ ನನಗೆ ವೈಯಕ್ತಿಕವಾಗಿ ವಿದೇಶಂಕರ್ ಯಾರು ಅಂತಲೇ ಗೊತ್ತಿಲ್ಲ ಇವತ್ತುವರೆಗೂ ನಾವು ಒಂದು ದಿವ್ಸ ಹೋಗಿ ಭೇಟಿ ಮಾಡಿಲ್ಲ ಅವ್ರನ್ನ ನನಗೇನಾಗಬೇಕು ಮೇಲೆ ವೈಯಕ್ತಿಕವಾಗಿ ಆರೋಪ ಮಾಡೋಕ್ಕೆ ನನ್ನ ಇರೋದು ವಿಶ್ವವಿದ್ಯಾನಿಲಯ ಮತ್ತು ವಿದ್ಯಾರ್ಥಿಗಳು ಮತ್ತು ಅಲ್ಲಿಯ ನೌಕರರ ಮೇಲೆ ನೀವು ಬಂದವರೆಲ್ಲ ನೀವು ಹೀಗೆ ಕಾನೂನು ಅಕ್ರಮವಾಗಿ ನೇಮಕಾತಿಗಳು ಮಾಡೋದು ಅಕ್ರಮ ಅನುದಾನಗಳು ಮಾಡೋದು ಅಲ್ಲೆಲ್ಲೋ ಇಪ್ಪತ್ತೈದು ಕೋಟಿ ಫಂಡ್ ಮಾಡ್ತೀರಿ ಇದು ಯಾವುದೋ ಸ್ಟುಡಿಯೋ ಮಾಡ್ತೀನಿ ಏನು ಮಾಡೋಕ್ಕೆ ಅವೆಲ್ಲ ಏನು ಆಗ್ಬೇಕು ಅದನ್ನು ಮಾಡಿರಿ ಫಸ್ಟು ಅಲ್ಲಿ ಅಡ್ಮಿಷನ್ ರೈಸ್ ಆಗ್ಬೇಕು ಫಸ್ಟು ಈಗ ಕೇ ಪ್ರಾದೇಶಿಕ ಕೇಂದ್ರಗಳನ್ನ ಬೇರೆ ಬೇರೆ ಕಡೆಯೆಲ್ಲ ಮಾಡ್ತಾರೆ ಯಾಕೆ ಅದು ಒಂದೊಂದು ಕೋಟಿ ಖರ್ಚು ಒಂದೊಂದು ವರ್ಷಕ್ಕೆ ಅವಕ್ಕೆಲ್ಲ ಏನು ಮಾಡೋಕ್ಕದು ಅದನ್ನು ಹೇಳಿದೆ ಈ ಥರ ದುಂದು ವ್ಯಾಚ ಮಾಡೋಕ್ಕೆ ನೀವು ಕಮಿಷನ್ ತಂದೆಗೆ ಮಾಡ್ಕೊಂಡು ಏನೋ ಮಾಡ್ಕೋದ್ರೆ ಹಂಗಲ್ಲ ಅದು ಯೂನಿವರ್ಸಿಟಿದು ಶೈಕ್ಷಣಿಕ ಕ್ಷೇತ್ರ ಶೈಕ್ಷಣಿಕ ಕ್ಷೇತ್ರ ಪಾರದರ್ಶಕವಾಗಿರಬೇಕು ಆ ಕಾರಣಕ್ಕೆ ನಾವು ಒತ್ತಾಯ ಮಾಡ್ತಿದ್ವಿ ಮೇಲೆ ನಮ್ಗೆ ಯಾವ ಇಂಡಿವಿಜುವಲ್ ಪ್ರೊಡ್ಯೂಸರ್ಸ್ ಏನೂ ಇಲ್ಲ ವೈಯಕ್ತಿಕವಾಗಿ ನಿಮ್ಮಲ್ಲಿ ಯಾವುದೋ ವಿರೋಧ ಇಲ್ಲ ಏನೂ ಇಲ್ಲ ನೀವು ಯೂನಿವರ್ಸಿಟಿನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಅಷ್ಟೇ ಕಾಳಜಿ ನಮಗೆ ಆಮೇಲೆ ಇನ್ನೊಂದು ಜೊತೆಗೆ ಇವರು ಇವರು ಮಾಡಿದ್ರಲ್ಲ ಅದೇ ಒಂದು ಇದು ಒಂದು ನೋಟಿಸು ಕೂಡ ಇಶ್ಯೂ ಆಗಿದೆ ಮೊನ್ನೆ ಕರ್ನಾಟಕ ಸ್ಟೇಟ್ ಉಪ ಯೂನಿವರ್ಸಿಟಿಲಿ ಏನೇನೆಲ್ಲ ಅಕ್ರಮಗಳಾಗಿತ್ತು ಆ ನೋಟಿಸ್ ಕಾಪಿನೂ ಹಾಕಿದ್ದೀನಿ ನಿಮಗೆ ಸುಪ್ರೀಂ ಕೋರ್ಟಲ್ಲಿ ಹಿಂದಿನ ವೈಸ್ ಚಾನ್ಸಲರ್ಗಳಿಗೆ ನೋಟಿಸ್ ಇಶ್ಯೂ ಆಗಿದೆ ಒಂದು ಎಫ್ ಐ ಆರ್ ರದ್ದಾಗಿತ್ತು ಐ ಕೋರ್ಟಲ್ಲಿ ಮಾಡಿಸ್ಕೊಂಡ್ಬಿಟ್ಟಿದ್ರು ಯೂನಿವರ್ಸಿಟಿನಲ್ಲಿ ನಾನು ಅದ್ರ ವಿರುದ್ಧ ಭಾಳ ದೊಡ್ಡ ಮಟ್ಟದ ಫೈಟ್ ಮಾಡಿದ್ದೆ ಅದನ್ನ ಸುಪ್ರೀಂ ಕೋರ್ಟಲ್ಲಿ ಕೂಡ ಚಾಲೆಂಜ್ ಮಾಡಿತ್ತು ಯೂನಿವರ್ಸಿಟಿ ಕೇಳಿ ಮಾಡಿಸಿದ್ದು ನಾ ಬೋರ್ಡ್ ಮಾಡಿದ್ದು ಈಗ ಸುಪ್ರೀಂ ಕೋರ್ಟಲ್ಲಿ ಅದು ಸಂಬಂಧಪಟ್ಟಂಗೆ ಒಂದು ನೋಟಿಸ್ ಕೂಡ ಇಷ್ಟು ಇಶ್ಯೂ ಆಗಿದೆ ಹಿಂದಿನ ಕುಲಪತಿಗಳಿಗೆ ಸೊ ಹೀಗೆ ಇಷ್ಟೆಲ್ಲ ಇದೆ ಆ ಕಾರಣಕ್ಕಾಗಿ ನೀವು ಸುಮ್ಮನೆ ನಮ್ಮ ಮೇಲೆ ನಮ್ಮ ಬಾಯಿ ಮುಚ್ಚಲಿಕ್ಕೆ ಪ್ರಯತ್ನ ಮಾಡಬೇಡಿ ನೀತಿ ನಿಯಮಗಳ ಪ್ರಕಾರವಾಗಿ ಯು ಸಿ ನಿಯಮಗಳ ಪ್ರಕಾರವಾಗಿ ಕೆಲಸ ಮಾಡಿ ಅಂತೇಳಿ ನಾನು ಈ ಮೂಲಕ ಅವರಿಗೆ ಮನವಿ ಮಾಡ್ತಾ ಇದ್ದೀನಿ ನೀವು ಡೇಟ್ನ ನಾನು ಕಾಯ್ತಿದ್ದೀನಿ ನೀವು ಯಾವ ಡೇಟ್ ಕೇಳ್ತೀರಿ ಆ ಡೇಟ್ಗೆ ನಾನು ಬಂದು ನಿಮ್ಮ ಹತ್ರ ಚರ್ಚೆ ಮಾಡೋಕ್ಕೆ ಸಿದ್ಧ ಇದ್ದೀನಿ ಅಂತ ನಿಮ್ಮ ಮೂಲಕ ನಾನು ನಿಮಗೆ ಮನವಿ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ನ್ಯಾಯಾಂಗ ನಿಂದನೆ ಅರ್ಜಿ ಕೂಡ ಒಂದು ಹಾಕಿದ್ದೀನಿ ನಾನು ನಿನ್ನೆ ನೋಟಿಸ್ ಹೋಗಿದೆ ಅವ್ರಿಗೆ ನಮ್ಮ ಒಂದು ಟೀಚರ್ಸ್ ಅಸೋಸಿಯೇಷನ್ ಇದೆ ಆ ಅಸೋಸಿಯೇಷನ್ ಮೂಲಕ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಈಗ ಮೊನ್ನೆ ಕುಲತಿ ಕುಲಂಪತಿಗಳಿಗೆ ನಾವು ಕಳಿಸಿದ್ದೀವಿ ಅದು ಫೈಟ್ ಮಾಡಲಿ ಕೋರ್ಟಲ್ಲಿ ಈ ಕಾನೂನು ಪ್ರಕಾರ ಕ್ರಮಗಳಿಗೆ ನೀವು ಫಸ್ಟ್ ಉತ್ತರ ಕೊಡಿ ಆಮೇಲೆ ನನ್ನ ಮೇಲೆ ಕಾನೂನು ಕ್ರಮ ತಗೊಳ್ಳಿ ನೀವು ಆಮೇಲೆ ಇನ್ನೊಂದು ಭಾಳ ಪ್ರಮುಖವಾಗಿ ಒಂದೇ ನಿಮಿಷ ನಾಳೆ ಹನ್ನೊಂದು ಗಂಟೆಗೆ ಗಾಂಧಿ ಪ್ರತಿಮೆ ಮುಂದೆ ಹೈಕೋರ್ಟ್ನು ಕೋರ್ಟ್ ಮುಂಭಾಗದ ಗಾಂಧಿ ಪ್ರತಿಮೆ ಮುಂದೆ